ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ ತೀವ್ರವಾಗಿದೆ ಮಳೆ, ನೀರು ನುಗ್ಗಿದೆ ತಗ್ಗು ಪ್ರದೇಶಗಳಿಗೆ. ಕಾಸರಗೋಡು ನಗರಸಭೆಯ ಕಾಜಿಲೈನ್ ವಾರ್ಡ್, ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಕೋಟೆಕುಂದ್ ಕಲ್ಲಂಗೈ ವಾರ್ಡ್ಗಳಿಗಿರುವ ಉಪಚುನಾವಣೆ ಫಲಿತಾಂಶಗಳ ಘೋಷಣೆ. ಕಾಸರಗೋಡು ನಗರಸಭೆಯ 24ನೇ ವಾರ್ಡ್ನಲ್ಲಿ ನಡೆದ ಉಪಚುನಾವಣೆ ವಿಜಯ ಸಾಧಿಸಿದ ಯುಡಿಎಫ್ ಅಭ್ಯರ್ಥಿ ಹನೀಫ್ ಕೆಎಂ. ವಯನಾಡ್ ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಮುಂದಾಗಿದೆ ಕಾಸರಗೋಡು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್. ಅಗತ್ಯ ವಸ್ತುಗಳ ಸಂಗ್ರಹ ಕೇಂದ್ರ ಮುಂದುವರೆಯಲಿದೆ ಮುಂದಿನ ದಿನಗಳಲ್ಲಿಯೂ. ಅತಿವೇಗದಲ್ಲಿ ಪ್ರಗತಿ ಹೊಂದುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ, ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ 100ಕ್ಕೂ ಅಧಿಕ ಆಟೋರಿಕ್ಷಾ ಕಾರ್ಮಿಕರು ಆತಂಕದಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯಲ್ಲಿ ಮಳೆ ತೀವ್ರವಾಗಿರುವುದರಿಂದ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದೆ. ಕಾರ್ಯಂಗೋಡು ಹೊಳೆಯ ನೀರಿನ ಹರಿವು ಹೆಚ್ಚಾದ್ದರಿಂದ ಸಮೀಪದ ಪ್ರದೇಶಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿದೆ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಜಿಲ್ಲಾಡಳಿತ ಸಮಿತಿ ಸಜ್ಜಾಗಿದೆ ಎಂದು ಕಲೆಕ್ಟರ್ ತಿಳಿಸಿದರು. ಕಾಸರಗೋಡು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ವಿವಿಧೆಡೆಯಲ್ಲಿ ಸಂಭವಿಸಿರುವುದು ಅಪಾರ ಹಾನಿ. ಮಂಗಳವಾರ ರಾತ್ರಿ ಸುರಿದ ಭಾರಿ ಗಾಳಿ ಮಳೆಗೆ ಹಲವಾರು ಮರಗಳು ಹಾಗೂ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಮರಗಳು ಬಿದ್ದು ಗಾಳಿಯಿಂದ ನಾಶವಾಗಿ ಹಲವಾರು ಮನೆಗಳಿಗೆ ಹಾನಿ ಸಂಭವಿಸಿದೆ. ನೀಲೇಶ್ವರ ಕಾರ್ಯಂಗೋಡು ಹೊಳೆಯಲ್ಲಿ ನೀರಿನ ಹರಿವು ಏರಿಕೆಯಾಗಿ ಪೋಡುತುರುತಿ ಸೇರಿದಂತೆ ಸಮೀಪದ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಹಲವಾರು ಕುಟುಂಬಗಳನ್ನು ಇಲ್ಲಿಂದ ಸಂಬಂಧಿಕರ ಮನೆಗಳಿಗೆ ಸ್ಥಳಾಂತರಿಸಲಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಬುಧವಾರ ಕಾಸರಗೋಡು ಜಿಲ್ಲೆಯ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿಯವರು ರಜೆ ನೀಡಿದ್ದಾರೆ. ಮಂಗಳವಾರವೂ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡಲಾಗಿತ್ತು. ಮುಂದಿನ ದಿನಗಳಲ್ಲಿ ಮಳೆ ಮುಂದುವರೆಯುವ ಸೂಚನೆಗಳಿವೆ. ಅಲ್ಪಾವಧಿಯಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ನಗರ ಪ್ರದೇಶಗಳು ಮತ್ತು ತಗ್ಗು ಪ್ರದೇಶಗಳಲ್ಲಿ ಜಲಾವೃತವಾಗುವ ಸಾಧ್ಯತೆ ಇದೆ. ನಿರಂತರ ಮಳೆಯಿಂದಾಗಿ ಭೂಕುಸಿತಗಳು ಸಂಭವಿಸುವ ಸಾಧ್ಯತೆಯೂ ಇದೆ. ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ನ್ಯೂಸ್ ನ್ಯೂರೋ ಕಾಸರಗೋಡು. ಕಾಸರಗೋಡು ನಗರಸಭೆಯ ಕಾಜಿಲೈನ್ ವಾರ್ಡ್, ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಕೋಟಕುಂದ್ ಕಲ್ಲಂಗೈ ವಾರ್ಡ್ಗಳಿಗಿರುವ ಉಪಚುನಾವಣೆ ನಡೆಯಿತು. ಕಾಜಿಲೈನ್ ವಾರ್ಡ್ನಲ್ಲಿ ಯುಡಿಎಫ್ ಅಭ್ಯರ್ಥಿ ಕೆಎಂ ಹನೀಫ್, ಕಲ್ಲಂಗೈ ವಾರ್ಡ್ನಲ್ಲಿ ಯುಡಿಎಫ್ ಅಭ್ಯರ್ಥಿ ಧರ್ಮಪಾಲ್ ದಾರಿಲತ್, ಕೋಟಕುಂದ್ ವಾರ್ಡ್ನಲ್ಲಿ ಸ್ವತಂತ್ರ ಅಭ್ಯರ್ಥಿ ಅಸ್ಮಿನಾ ಶಾಫಿ ಗೆಲುವು ಸಾಧಿಸಿದ್ದಾರೆ. ಕಾಸರಗೋಡು ನಗರಸಭೆಯ ಕಾಸಿಲೈನ್ ವಾರ್ಡ್, ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಕೋಟಕುಂದ್ ಕಲ್ಲಂಗೈ ವಾರ್ಡ್ಗಳಿರುವ ಉಪಚುನಾವಣೆ ನಡೆಯಿತು. ಕಾಸಿಲೈನ್ನಲ್ಲಿ ವಾರ್ಡ್ ಕೌನ್ಸಿಲರ್ ಆಗಿದ್ದ ನಗರಸಭಾ ಮಾಜಿ ಚೇರ್ಮನ್ ಅಡ್ವೊಕೇಟ್ ವಿಎಂ ಮುನೀರ್ ರವರ ಸ್ಥಾನಕ್ಕಾಗಿದೆ ಉಪಚುನಾವಣೆ ನಡೆದಿರುವುದು. ಕೋಟಕುಂದ್ ವಾರ್ಡ್ನಲ್ಲಿ ಆಯ್ಕೆಯಾದ ಮುಸ್ಲಿಂ ಲೀಗ್ನ ಸ್ವತಂತ್ರ ಅಭ್ಯರ್ಥಿ ದಿವಂಗತ ಪುಷ್ಪಾರವರ ನಿಧನದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆದಿರುವುದು. ಕಲ್ಲಂಗೈ ವಾರ್ಡ್ನಲ್ಲಿ ಎಸ್ಡಿಪಿಐನ ದೀಕ್ಷಿತ್ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆದಿರುವುದು. ಕಾಸರಗೋಡು ನಗರಸಭೆಯ ಕಾಸಿಲೈನ್ ವಾರ್ಡ್ನಲ್ಲಿ 447 ಮತಗಳನ್ನು ಪಡೆದು ಯುಡಿಎಫ್ ಅಭ್ಯರ್ಥಿ ಕೆಎಂ ಹನೀಫ್ ಜಯ ಗಳಿಸಿದ್ದಾರೆ. ಮುನ್ಸಿಪಾಲ್ ಉಪತೆರೆಯೆಡುಪ್ಪಿ ഞാൻ ಒಂಭೂರಿವಶತ್ತೋಡು ಕೂಡಿ ವಿಜಯಿಸಿರಿಕಾನ ಇದಿಲ್ ಎನಿಕ್ ಆಧಾರಮುಂಡೆಂಗಲೂ ಅದು ಪ್ರಕಟಿಪಿಕಾ ಪಟ್ಟಾತ ಸಿಚುವೇಷನಾನ ಇನ್ನು ಕೇರಳದಲ್ಲಿ ನೆಲೆಕುನದು ಆದ್ಯಮಾಯಿ ವಯನಾಡಿನ ನಡೆದ ಪ್ರಕೃತಿ ದುರಂತದಲ್ಲಿ ಎಂದೆಯೂ ಎಂದೆ ವಾರ್ಡುಗಾರುಡೆಯೂ ಈ ಪ್ರದೇಶಗಾರುಡೆಯೂ അനുശോചനം അറിയിക്കുകയാണ്. അതുകൊണ്ട് തന്നെയാണ് ഈ വലിയ വിജയം നേടിയിട്ടും ഏതൊരു വിധ ആഹ്ലാദ പ്രകടനവും വേണ്ടെന്നാണ് ഞങ്ങൾ ഈ കമ്മിറ്റി തീരുമാനിച്ചിട്ടുള്ളത്. ഏതായാലും ഈ വാർഡിലെ ജനങ്ങൾ എനിക്ക് വലിയ ഭൂരിപക്ഷം നൽകിയിരിക്കുകയാണ്. ഈ വാർഡ് ഉണ്ടായ മുതൽ ഇതുവരെയുള്ള ഇത്തരം ഒരു ഭൂരിപക്ഷം ആർക്കും ലഭിച്ചിട്ടില്ല. ഇത് എന്നിലുള്ള ഉത്തരവാദിത്വം കൂട്ടുകയാണ്. ഞാൻ ഇലക്ഷൻ ടൈമിൽ ജനങ്ങളെ കണ്ട് അവരുടെ പ്രശ്നങ്ങൾ പറഞ്ഞ് മനസ്സിലാക്കിയിട്ടുണ്ട്. മുൻ ചെയർമാൻ മുനീർ നടപ്പാക്കിയ പല പദ്ധതികളും പൂർത്തിയാക്കാനുള്ള അതിനുവേണ്ടി ഞാൻ പൂർണ്ണമായി പ്രയത്നിക്കുമെന്ന് ഈ വാർഡിലെ ജനങ്ങൾക്ക് ഞാൻ ഉറപ്പു നൽകുന്നു. 128 ಮತಗಳನ್ನು ಪಡೆದ ಸ್ವತಂತ್ರ ಅಭ್ಯರ್ಥಿ ಪಿಎಂ ಉಮೈರ್ ಎರಡನೇ ಸ್ಥಾನ ಪಡೆದರು. ಬಿಜೆಪಿ ಅಭ್ಯರ್ಥಿ ಎನ್ ಮಣಿ ಒಂದು ಮತ ಗಳಿಸಿರುವುದು. ವಾರ್ಡ್ನಲ್ಲಿ ಶೇಕಡಾ 74.42 ಮತದಾನ ದಾಖಲಾಗಿದೆ. 774 ಮತದಾರರ ಪೈಕಿ 576 ಮಂದಿ ಮತ ಚಲಾಯಿಸಿದ್ದಾರೆ. ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಕಲ್ಲಂಗೈ ವಾರ್ಡ್ನಲ್ಲಿ 701 ಮತಗಳನ್ನು ಪಡೆದು ಯುಡಿಎಫ್ ಅಭ್ಯರ್ಥಿ ಧರ್ಮಪಾಲ್ ದಾರಿಲತ್ ವಿಜಯ ಸಾಧಿಸಿದ್ದಾರೆ. 606 ಮತಗಳನ್ನು ಪಡೆದು ಎಸ್ಡಿಪಿಐ ಅಭ್ಯರ್ಥಿ ಪದ್ಮನಾಭ ಕಲ್ಲಂಗೈ ಎರಡನೇ ಸ್ಥಾನ ಪಡೆದರು. ಸ್ವತಂತ್ರ ಅಭ್ಯರ್ಥಿ ವಿಜಯಕುಮಾರ್ 172 ಮತಗಳನ್ನು ಪಡೆದರು.
ಸಿಪಿಐಎಂ ಅಭ್ಯರ್ಥಿ ಕೆಬಿ ಗುರುಪ್ರಸಾದ್ 13 ಮತಗಳನ್ನು ಪಡೆದರು. ಕಲಂಗೈ ವಾರ್ಡ್ನಲ್ಲಿ ಶೇಕಡಾ 75.28% ಮತಗಳು ದಾಖಲಾಗಿದೆ. 1990 ಮತದಾರರ ಪೈಕಿ 1498 ಮತದಾರರು ಮತ ಚಲಾಯಿಸಿದ್ದಾರೆ. ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಕೋಟಕುನ್ ವಾರ್ಡ್ನಲ್ಲಿ 563 ಮತಗಳನ್ನು ಪಡೆದು ಸ್ವತಂತ್ರ ಅಭ್ಯರ್ಥಿ ಅಸ್ಮಿನಾ ಶಾಫಿ ವಿಜಯ ಗಳಿಸಿದ್ದಾರೆ. 396 ಮತಗಳನ್ನು ಪಡೆದು ಸ್ವತಂತ್ರ ಅಭ್ಯರ್ಥಿ ಕೆಎಸ್ ಸಂಗೀತ ಎರಡನೇ ಸ್ಥಾನ ಪಡೆದಿದ್ದಾರೆ. ಸ್ವತಂತ್ರ ಅಭ್ಯರ್ಥಿ ಕೆ ಆಯಿಷತ್ ಸಫ್ರಾ ಬಿವಿ 62 ಮತಗಳನ್ನು, ಸಿಪಿಐಎಂ ಅಭ್ಯರ್ಥಿ ಬೇಬಿ ಬಾಬುರಾಜ್ 30 ಮತಗಳನ್ನು ಪಡೆದಿದ್ದಾರೆ. ಕೋಟಕುನ್ ವಾರ್ಡ್ನಲ್ಲಿ ಶೇಕಡಾ 77.79 ಪೋಲಿಂಗ್ ದಾಖಲಾಗಿದೆ. 1351 ಮತದಾರರಲ್ಲಿ 1051 ಮತದಾರರು ಮತ ಚಲಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ನಗರಸಭೆಯ 24ನೇ ವಾರ್ಡಾದ ಕಾಜಿ ಲೇನ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಯುಡಿಎಫ್ ಅಭ್ಯರ್ಥಿ ಹನೀಫ್ ಕೆಎಂ 319 ಮತಗಳ ಬಹುಮತದಿಂದ ವಿಜಯ ಸಾಧಿಸಿದ್ದಾರೆ. 447 ಮತವಾಗಿದೆ ಹನೀಫ್ ಕೆಎಂ ಪಡೆದಿರುವುದು. ಕಾಸರಗೋಡು ನಗರಸಭೆಯ 24ನೇ ವಾರ್ಡಾದ ಕಾಸಿ ಲೇನ್ನಲ್ಲಿ ಈಗಾಗಲೇ ಉಪಚುನಾವಣೆ ನಡೆದಿದೆ. ಈ ಉಪಚುನಾವಣೆಯಲ್ಲಿ ಯುಡಿಎಫ್ ಅಭ್ಯರ್ಥಿ ಹನೀಫ್ ಕೆಎಂ 319 ಮತಗಳ ಬಹುಮತದಿಂದ ಅವರು ವಿಜಯವನ್ನು ಸಾಧಿಸಿದ್ದಾರೆ. ಒಟ್ಟು ಮತ ಇವರು ಪಡೆದದ್ದು 447 ಮತ ಆಗಿದೆ. ಈ ಒಂದು ವಾರ್ಡ್ನಲ್ಲಿ ವಾರ್ಡ್ ಕೌನ್ಸಿಲರ್ ಆಗಿದ್ದ, ಅದೇ ರೀತಿ ನಗರಸಭೆ ಮಾಜಿ ಚೇರ್ಮನ್ ಅಡ್ವೊಕೇಟ್ ವಿ ಎಂ ಮುನೀರ್ ಅವರು ಚೇರ್ಮನ್ ಸ್ಥಾನಕ್ಕೂ ವಾರ್ಡ್ ಕೌನ್ಸಿಲರ್ ಸ್ಥಾನಕ್ಕೂ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇಲ್ಲಿ ಉಪಚುನಾವಣೆ ನಡೆದದ್ದು. ಮೂರು ಸ್ಪರ್ಧಿಗಳು ಯುಡಿಎಫ್ ಅಭ್ಯರ್ಥಿಯಾಗಿ ಹನೀಫ್ ಕೆಎಂ, ಸ್ವತಂತ್ರ ಅಭ್ಯರ್ಥಿಯಾಗಿ ಉಮೈರ್, ಅದೇ ರೀತಿ ಬಿಜೆಪಿ ಅಭ್ಯರ್ಥಿಯಾಗಿ ಮಣಿ ಇಲ್ಲಿ ಸ್ಪರ್ಧೆಯ ಕಣಕ್ಕೆ ಇಳಿದಿದ್ರು. ಇದರಲ್ಲಿ ಯುಡಿಎಫ್ ಅಭ್ಯರ್ಥಿ ಹನೀಫ್ ಕೆಎಂ ಒಟ್ಟು 447 ಮತಗಳಿಂದ ಅವರು ವಿಜಯವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಬಿಜೆಪಿ ಅಭ್ಯರ್ಥಿ ಮಣಿ ಅವರಿಗೆ ಕೇವಲ 1 ಮತ ಲಭಿಸಿದ್ದು, ನಮ್ಮ ಸ್ವತಂತ್ರ ಅಭ್ಯರ್ಥಿ ಉಮೈರ್ ಅವರಿಗೆ 128 ಮತಗಳಾಗಿದೆ ಲಭಿಸಿರುವುದು. ಯುಡಿಎಫ್ ಅಭ್ಯರ್ಥಿ ಹನೀಫ್ ಕೆಎಂ ಅವರು 319 ಬಹುಮತಗಳಿಂದ ಇಲ್ಲಿ ವಿಜಯವನ್ನು ಸಾಧಿಸಿದ್ದಾರೆ. ಒಟ್ಟು ಈ ವಾರ್ಡ್ನಲ್ಲಿ 774 ಮತದಾನರಿದ್ದಾರೆ. ವಯನಾಡ್ ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಕಾಸರಗೋಡು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮುಂದಾಗಿದೆ. ಅಗತ್ಯ ವಸ್ತುಗಳ ಸಂಗ್ರಹ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ ದಿನಗಳಲ್ಲಿಯೂ ಇದು ಮುಂದುವರೆಯಲಿದೆ. ವಯನಾಡು ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಕಾಸರಗೋಡು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ನೇತೃತ್ವ ನೀಡುತ್ತಿದೆ. ವಿದ್ಯಾನಗರ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿಯೂ, ಹೊಸದುರ್ಗ ತಾಲೂಕಿನಲ್ಲಿಯೂ ಅಗತ್ಯ ವಸ್ತುಗಳ ಸಂಗ್ರಹ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಸ್ಥಾಪಿಸಲಾದ ಸಂಗ್ರಹಣಾ ಕೇಂದ್ರವನ್ನು ತಲುಪಿದ ಅಗತ್ಯ ವಸ್ತುಗಳೊಂದಿಗಿನ ಮೊದಲ ವಾಹನ ಜುಲೈ 30 ರಾತ್ರಿ ವಯನಾಡ್ಗೆ ಹೋಗಿ ಸಹಾಯ ತಲುಪಿಸಿತ್ತು. ಜುಲೈ 31 ಮಧ್ಯಾಹ್ನದ ನಂತರ ಮುಂದಿನ ವಾಹನವು ಹೊರಟಿತು. ಅಗತ್ಯ ವಸ್ತುಗಳ ಸಂಗ್ರಹ ಕೇಂದ್ರ ಮುಂದಿನ ದಿನಗಳಲ್ಲಿಯೂ ಮುಂದುವರೆಯಲಿದೆ. ಸಹಾಯ ಮಾಡಲು ಇಚ್ಛಿಸುವವರು ಅಗತ್ಯ ವಸ್ತುಗಳ ಕಿಟ್ಗಳನ್ನು ಕಲೆಕ್ಟರೇಟ್ ಮತ್ತು ಹೊಸದುರ್ಗ ತಾಲೂಕಿಗೆ ತಲುಪಿಸಬೇಕಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಸಂಪರ್ಕಿಸಬೇಕಾದ ಸಂಖ್ಯೆ ನಿಯಂತ್ರಣ ಕೊಠಡಿ ಕಲೆಕ್ಟರೇಟ್ 9446601700, ಹೊಸದುರ್ಗ ತಾಲೂಕು 9447613040. ಬಳಕೆ ಮಾಡಿದ ಬಟ್ಟೆ, ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳು, ಬ್ಯಾಟರಿ, ಟಾರ್ಚ್, ಸ್ಯಾನಿಟರಿ ನ್ಯಾಪ್ಕಿನ್, ಹೊದಿಕೆ, ರೈನ್ ಕೋಟ್ ಮುಂತಾದವುಗಳನ್ನು ಕಿಟ್ಗಳಲ್ಲಿ ನೀಡಬಹುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅತಿ ವೇಗದಲ್ಲೇ ಪ್ರಗತಿ ಹೊಂದುತ್ತಿರುವಾಗ ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ 100 ಅಧಿಕ ಆಟೋರಿಕ್ಷಾ ಕಾರ್ಮಿಕರು ಆತಂಕದಲ್ಲಿ. ಆಟೋ ಕಾರ್ಮಿಕರ ಆಟೋ ಸ್ಟ್ಯಾಂಡ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ವಿಸ್ ರಸ್ತೆಯಲ್ಲೇ ನಿಲ್ಲಿಸಿ ಕಾರ್ಯನಿರ್ವಹಿಸಬೇಕಾದ ಸ್ಥಿತಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅತಿ ವೇಗದಲ್ಲೇ ಪ್ರಗತಿ ಹೊಂದುತ್ತಿರುವಾಗ ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ 100 ಅಧಿಕ ಆಟೋರಿಕ್ಷಾ ಕಾರ್ಮಿಕರು ಆತಂಕದಲ್ಲಿದ್ದಾರೆ. ಅಭಿವೃದ್ಧಿ ಪ್ರಗತಿ ಆರಂಭಿಸಿದಂದಿನಿಂದ ನಾನಾ ರೀತಿಯ ತೊಂದರೆಗಳು, ಅಡೆತಡೆಗಳನ್ನು ದಾಟಿ ಪ್ರಗತಿ ನಡೆಯುತ್ತಿರುವಾಗ ಅಡಸ್ಟ್ಯಾಂಡ್ ಇಲ್ಲದೆ ಕಾರ್ಯಪ್ರವೃತ್ತಿ ಸಾಗುತ್ತಿರುವುದು ಮುಂದುವರೆಯುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ 1 ಕಳೆದರೂ ಅಧಿಕಾರಿಗಳು ಇತ್ತ ಕಡೆ ತಿರುಗಿಯೂ ನೋಡಿಲ್ಲ ಎಂದು ಆಟೋ ಚಾಲಕರು ಆರೋಪಿಸುತ್ತಿದ್ದಾರೆ. ಮಂಜೇಶ್ವರದಲ್ಲಿ 45 100 ಅಧಿಕ ಆಟೋ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿರುವ ಆಟೋ ಸ್ಟ್ಯಾಂಡ್ ಈಗಲೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ವಿಸ್ ರಸ್ತೆಯಲ್ಲೇ ನಿಲ್ಲಿಸಿ ಕಾರ್ಯನಿರ್ವಹಿಸಬೇಕಾದ ಸ್ಥಿತಿಯಾಗಿದೆ. ಆದ್ದರಿಂದ ಪಂಚಾಯತ್ ಕೂಡಲೇ ಮಧ್ಯಪ್ರವೇಶಿಸಿ ಪಾರ್ಕಿಂಗ್ ಸೌಲಭ್ಯ ಸಿದ್ಧಪಡಿಸಿಕೊಡಬೇಕೆಂಬುದು ಆಟೋ ಚಾಲಕರ ಆಗ್ರಹ. 2 ದೇಶೀಯಪಾತೆಯുടെ 20 ഓട്ടോ സ്റ്റാൻഡ് ഉണ്ടായിരുന്നു. ഈ വികസനം തുടങ്ങിയത് മുതൽ ഒരുപാട് ബുദ്ധിമുട്ടും പ്രയാസങ്ങളാണ് അനുഭവിച്ചുകൊണ്ടുള്ളത് ഓട്ടോ ഡ്രൈവർമാരാണ്. ഇന്ന് റോഡ് പണി പൂർത്തിയായതിന് ശേഷം പാർക്ക് ചെയ്യാനുള്ള ഒരിടമില്ലാതെ റോഡ് സൈഡിൽ പാർക്ക് ചെയ്തുകൊണ്ടൊരു അവസ്ഥയാണ് ഉള്ളത്. അതുകൊണ്ട് ബന്ധപ്പെട്ട അധികാരികൾക്ക് നിരന്തരം പരാതി കൊടുത്തിട്ടുണ്ട്. അടിയന്തരമായി ഇടപെടാൻ പറയുന്നല്ലാതെ വർഷങ്ങളായി ഈ കാര്യത്തിൽ നമ്മൾ ശ്രമിച്ചുകൊണ്ടുണ്ട്. അതിലൊക്കെ അധികൃതരുടെ ഭാഗത്തു നിന്നുള്ള ഒരു പരിഹാരം ഇതുവരെ കാണാൻ പറ്റില്ല. അതുകൊണ്ട് എത്രയും പെട്ടെന്ന് അധികാരികൾ ഇതിൽ ഇടപെട്ടത്
സൗകര്യമാക്കി തരണമെന്ന് പാർക്കിംഗ് സൗകര്യം ഒരുക്കി തരണമെന്ന് അപേക്ഷിക്കുന്നു. അബ്ദുൽ റഹ്മാൻ ഉദ്യാവ്ര, ന്യൂസ് ബ്യൂറോ, മഞ്ചേശ്വര. ಮಳೆಗಾಲದಲ್ಲಿ ಬೃಹತ್ ಮರ ಧರೆಗೆ ಉರುಳಿಬಿದ್ದಾಗ ದೃಶ್ಯವಾಗಿರುವುದು ಮಹಾಶಿಲಾ ಸ್ಮಾರಕಕ್ಕೆ. ಕಿನನೂರು ಕರೀಂದ್ರದಲ್ಲಿ ಮಹಾಶಿಲಾ ಸಂಸ್ಕೃತಿಯ ಕಾಲದ ಐತಿಹಾಸಿಕ ಅವಶೇಷಗಳಾಗಿರುವ ಎರಡು ಕೆಂಪು ಕಲ್ಲುಗಳನ್ನು ಪತ್ತೆ ಮಾಡಲಾಯಿತು. ಮಳೆಗಾಲದಲ್ಲಿ ಬೃಹತ್ ಮರ ಧರೆಗೆ ಉರುಳಿಬಿದ್ದಾಗ ದೃಶ್ಯವಾಗಿರುವುದು ಮಹಾಶಿಲಾ ಸ್ಮಾರಕಕ್ಕೆ. ಕರಿಂದಲಾ ವಿಲೇಜ್ನ ಕೊಳಂಕುಳದಲ್ಲಿ ಖಾಸಗಿ ವ್ಯಕ್ತಿಗಳ ಸ್ಥಳದಲ್ಲಿ ಮಹಾಶಿಲಾ ಸಂಸ್ಕೃತಿಯ ಕಾಲದ ಐತಿಹಾಸಿಕ ಅವಶೇಷಗಳಾಗಿರುವ ಎರಡು ಕೆಂಪು ಕಲ್ಲುಗಳನ್ನು ಪತ್ತೆ ಮಾಡಲಾಯಿತು. ಬೃಹತ್ ಮರ ಉರುಳಿಬಿದ್ದಾಗ ಮರ ನಿಂತ ಜಾಗದಲ್ಲಿ ಒಂದು ಕೆಂಪು ಕಲ್ಲು ಪತ್ತೆಯಾಯಿತು. ಸ್ಥಳೀಯ ನಿವಾಸಿಯಾದ ಸಿಕೆ ಜಯಚಂದ್ರನ್, ಸ್ಥಳೀಯ ಪುರಾತತ್ವ ಶಾಸ್ತ್ರಜ್ಞ ಸತೀಶನ್ ಕಲ್ಯಾಣಂ ಎಂಬಿವರು ನಡೆಸಿದ ಪರಿಶೋಧನೆಯಲ್ಲಿ ಸಮೀಪದಲ್ಲೇ ಮತ್ತೊಂದು ಗುಹೆಯನ್ನು ಕಂಡುಹಿಡಿಯಲಾಯಿತು. ವಿಷಯ ತಿಳಿದು ಇತಿಹಾಸ ಸಂಶೋಧಕ ಹಾಗೂ ಕಾಂಜನಗಾಡ್ ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಇತಿಹಾಸ ಶಿಕ್ಷಕ ಡಾಕ್ಟರ್ ನಂದಕುಮಾರ್ ಗೋಳು ಸ್ಥಳಕ್ಕೆ ಭೇಟಿ ನೀಡಿ ಪತ್ತೆ ಮಾಡಿದ ಗುಹೆಗಳು ಮಹಾಶಿಲಾ ಕಾಲದ ಕೆಂಪು ಕಲ್ಲುಗಳೆಂದು ಖಚಿತಪಡಿಸಿದ್ದಾರೆ. ಮಹಾಶಿಲಾ ಸಂಸ್ಕೃತಿಯ ಭಾಗವಾಗಿ ನಿರ್ಮಿಸಲಾದ ಕೆಂಪು ಕಲ್ಲುಗಳನ್ನು ಕೆಂಪು ಬಂಡೆಗಳನ್ನು ತೆರೆದು ನಿರ್ಮಿಸಲಾಗುತ್ತದೆ. ಒಂದು ಭಾಗದಲ್ಲಿ ಮೆಟ್ಟಿಲುಗಳಿಂದ ಸೇರಿರುವ ಕೆಂಪು ಕಲ್ಲಿನಿಂದ ನಿರ್ಮಿಸಿದ ಬಾಗಿಲು, ಕವಾಟ, ಮಧ್ಯದಲ್ಲಿ 1 ಅಡಿ ವ್ಯಾಸದ ದ್ವಾರವು ನಿರ್ಮಿಸಿ ಒಳಗೆ ವಿವಿಧ ಆಕಾರಗಳು ಮತ್ತು ಗಾತ್ರಗಳ ಮಣ್ಣಿನ ಪಾತ್ರೆಗಳನ್ನು ಇಡುವುದು ನಂಬಿಕೆಯ ಭಾಗವಾಗಿರಬಹುದು ಎಂದು ಶಂಕಿಸಲಾಗಿದೆ. ಇವಿಡೆ ಕಂಡೆತ್ತಿಯ ಚೆಂಗಲರ ಎಂದೇ ಸುಹೃತ್ ಜಯಚಂದ್ರನ್ ಕಾಡ್ ಗುತ್ತುನ್ನ ಸಮಯತ್ತಾನ ಇದು ಕಂಡೆತ್ತಿಯದ. ಅದೇಪೋಲೆ ಇದಿಂಡೆ ಏಕದೇಶ ಒಂದು 150 ಮೀಟರ್ ಅಪ್ಪುರತ್ತು ಮತ್ತೊರು ಚೆಂಗಲರೆ ಕಂಡೆತ್ತಾನಾಯಿತ್ತು. ആ ചെങ്കലറയുടെ മുകളിൽ വലിയൊരു മരം ഉണ്ടായിരുന്നു. ആ മരം മഴയത്ത് കടപുഴകി വീണ സമയത്താണ് അത് കണ്ടെത്തിയിട്ടുള്ളത്. രണ്ട് മുനിയറകളും രണ്ട് ചെങ്കലറകളും ഇവിടെ ഇപ്പോൾ നമുക്ക് കണ്ടെത്താൻ വേണ്ടി പറ്റിയിട്ടുണ്ട്. മറ്റ് ചെങ്കലറകളും വ്യത്യസ്തമായി വലിയ ഹോൾസാണ് ഇതിനുള്ളത്. അതുപോലെ നല്ല അടപ്പും കാര്യങ്ങളും ഇതിന് ഉണ്ടെന്നുള്ളതാണ് ഇതിൻ്റെ പ്രത്യേകത ആയിട്ടുള്ളത്. ಎರಡು ಕೆಂಪು ಕಲ್ಲುಗಳನ್ನು ಮೊದಲು ತೆರೆಯದ ಕಾರಣ ಒಳಭಾಗದಲ್ಲಿ ಮಣ್ಣಿನಡಿಯಲ್ಲಿರುವ ಮಣ್ಣಿನ ಪಾತ್ರೆಗಳ ಅಂಚುಗಳನ್ನು ನೋಡಬಹುದಾಗಿದೆ. ಎರಡು ಕೆಂಪು ಕಲ್ಲುಗಳ ಕವಾಟಗಳು ಮತ್ತು ಕೆಂಪು ಕಲ್ಲುಗಳಿಂದ ಇಳಿದು ಹೋಗಲಿರುವ ಮೆಟ್ಟಿಲುಗಳು ಮಣ್ಣಿನ ಅಡಿಯಲ್ಲಿವೆ. ಮುನಿಯಾರ, ಕಲ್ಪತ್ತಯಂ, ಪಾಂಡವ ಗುಹೆ, ಪಿರಂಗಿ ಗುಹೆಯಂತಹ ವಿವಿಧ ಹೆಸರುಗಳಿಂದ ತಿಳಿಯಲ್ಪಡುವ 100 ಹೆಚ್ಚು ಕೆಂಪು ಕಲ್ಲುಗಳು ಕಳೆದ 20 ವರ್ಷಗಳಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. 1800 ವರ್ಷಗಳ ಹಿಂದೆಯಾಗಿದೆ ಕೇರಳದ ಮಹಾಶಿಲಾ ಸಂಸ್ಕೃತಿಯ ಕಾಲ ಎಂಬುದರಿಂದ ಪತ್ತೆ ಮಾಡಿದ ಕೆಂಪು ಕಲ್ಲುಗಳು ಅಷ್ಟೇ ಹಳೆಯದಾಗಿರಬಹುದು. ಕಾಂಜನಗಾಡ್ ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಸಿ ಬಾಲನ್ ಅವರ ನೇತೃತ್ವದಲ್ಲಿ 1990 ಜಿಲ್ಲೆಯ ಅಜ್ಞಾತ ಪ್ರಾಚೀನ ಸ್ಮಾರಕಗಳನ್ನು ಪತ್ತೆ ಮಾಡಲಿರುವ ಕಾರ್ಯಗಳು ಪ್ರಾರಂಭವಾಗಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಎಸ್ಎಸ್ಎಫ್ ಸಾಹಿತ್ಯೋತ್ಸವದ 31 ಕಾಸರಗೋಡು ಜಿಲ್ಲಾ ಸ್ಪರ್ಧೆಗೆ ಗುರುವಾರ ಧ್ವಜಾರೋಹಣ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿದ್ಯಾರ್ಥಿಗಳ ಸೃಜನಶೀಲ ಸಾಮರ್ಥ್ಯವನ್ನು ಪೋಷಿಸುವ ನಿಟ್ಟಿನಲ್ಲಿ ಆಯೋಜಿಸುವ ಎಸ್ಎಸ್ಎಫ್ ಸಾಹಿತ್ಯೋತ್ಸವದ ಕಾಸರಗೋಡು ಜಿಲ್ಲಾ ಸ್ಪರ್ಧೆಯು 1 ರಿಂದ 4 ಪೈವಳಿಕೆಯಲ್ಲಿ ನಡೆಯಲಿದೆ. ಗುರುವಾರ ಸಾಯಂಕಾಲ 4 ನಡೆಯುವ ಧ್ವಜಾರೋಹಣಕ್ಕೆ ಬಿಎಸ್ ಅಬ್ದುಲ್ಲ ಕುಂಜಿ ಫೈಜಿ, ಪಳ್ಳಂಗೋಡ್ ಅಬ್ದುಲ್ ಖಾದರ್ ಮದನಿ, ಸದ್ದಿಕ್ ಸಕಾಫಿ ಆವಳಂ, ಕೆಎಂ ಮೊಹಮ್ಮದ್ ಹಾಜಿ ಮುಂತಾದವರು ನೇತೃತ್ವ ವಹಿಸಲಿದ್ದಾರೆ. ಸಮಾರೋಪ ಸಮ್ಮೇಳನ ಭಾನುವಾರ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಜಿಲ್ಲೆಯಲ್ಲಿ ತಕ್ರಿಪೂರು ಮೊದಲ ಮಂಜೇಶ್ವರಂ ವರೆಯುಳ್ಳ 2000 മത്സരാർത്ഥികൾ സംബന്ധിക്കും. ഓഗസ്റ്റ് 1 വ്യാഴാഴ്ച വൈകുന്നേരം 4 പതാക ഉയർത്തൽ കർമ്മം നടക്കും. കർണാടകയിലെയും കേരളത്തിലെയും പ്രഗത്ഭ ആത്മീയ നേതാവായിരുന്ന സെയ്ദ് പോറാത്ത് തങ്ങളുടെ അനുസ്മരണം ആത്മീയ സമ്മേളനം സാഹിത്യോത്സവത്തിൻ്റെ ഭാഗമായി നടക്കും. സാംസ്കാരിക സമ്മേളനം കേരള മുസ്ലിം ജമാഅത്ത് കാസർഗോഡ് ജില്ലാ ജനറൽ സെക്രട്ടറി പള്ളങ്കോട് അബ്ദുൽ ഖാദർ മദനിയുടെ അധ്യക്ഷതയിൽ മഞ്ചേശ്വരം MLA KK മഷറഫ് ഉദ്ഘാടനം ചെയ്യും. സ്വാഗത സംഘത്തെ ചെയർമാൻ സിദ്ദിഖ് സക്കാഫി ആവളം, കെ മുഹമ്മദ് ഹാജി, മുഹമ്മദ് നംഷാദ്, റായിസ് മുയിനി, ബാദുഷ സുരൈജി, ഇർഷാദ് കളത്തൂരു സുദ്ദിഗോഷ്ഠിയിൽ ഉപസ്ഥിതരിദ്ദരു. ന്യൂസ് ബ്യൂറോ, കാസർഗോഡ്. ಮಕ್ಕಳ ಜೀವನ ಶೈಲಿಯಲ್ಲಿ ರೋಗಗಳ ತಡೆಗಟ್ಟುವಿಕೆ ಮತ್ತು ಆರೋಗ್ಯ ರಕ್ಷಣೆಗೆ ಫಿಟ್ನೆಸ್ ಪಾರ್ಕ್ ನಿರ್ಮಿಸಿ ಮಾದರಿಯಾಗಿದೆ ಕಾಸರಗೋಡು ಗವರ್ನಮೆಂಟ್ ಯುಪಿ ಶಾಲಾ PTA ಸಮಿತಿ. ಕಟ್ಟಡಗಳ ನಡುವಿನ ಸಣ್ಣ ಜಾಗವನ್ನು ಉಪಯೋಗಿಸಿಯಾಗಿದೆ ಪಾರ್ಕ್ ಸಿದ್ಧಪಡಿಸಿರುವುದು. ಸ್ಥಳದ ಪರಿಮಿತಿ ಇರುವುದರ ನಡುವೆಯೂ ಮಕ್ಕಳಿಗಾಗಿ ಮಾದರಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಗಮನ ಸೆಳೆಯುತ್ತಿದೆ ಕಾಸರಗೋಡು ಗವರ್ನಮೆಂಟ್ ಯುಪಿ ಶಾಲೆ. ಮಕ್ಕಳ ಜೀವನ ಶೈಲಿಯಲ್ಲಿ ರೋಗಗಳನ್ನು ತಡೆಗಟ್ಟಲು ಆರೋಗ್ಯ ರಕ್ಷಣೆ ಮತ್ತು ವ್ಯಾಯಾಮಕ್ಕಾಗಿ ಫಿಟ್ನೆಸ್ ಪಾರ್ಕ್ ಅನ್ನು ನಿರ್ಮಿಸಿದೆ ಶಾಲಾ PTA ಸಮಿತಿ. ಶಾಲಾ ಅಭಿವೃದ್ಧಿಗೆ ಅಗತ್ಯವಾದ ಮೊತ್ತ ಲಭಿಸದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ವಾರ್ಷಿಕೋತ್ಸವ ಆಚರಿಸಲು
ಕೂಪನ್ ಮುದ್ರಿಸಿ ಪಾಲಕರ ನೆರವಿನೊಂದಿಗೆ ವಿತರಿಸಿ ಬಾಕಿ ಉಳಿದ ಹಣವನ್ನು ಉಪಯೋಗಿಸಿಕೊಂಡಾಗಿದೆ ಪಾರ್ಕ್ ಸಿದ್ಧಪಡಿಸಲಾಗಿರುವುದು. ಎರ್ನಾಕುಳಂ ಕೇಂದ್ರವಾದ ಕಂಪನಿಯಾಗಿದೆ ಉಪಕರಣಗಳನ್ನು ವಿತರಿಸಿರುವುದು. ಇದಕ್ಕಾಗಿ 2.57 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ. ನಗರದ ಹೃದಯ ಭಾಗದಲ್ಲಿರುವ ದಶಕಗಳ ಸಂಪ್ರದಾಯ ಹೊಂದಿರುವ ಶಾಲೆಗೆ ಸ್ವಂತವಾದ ಆಟದ ಮೈದಾನವೂ ಇಲ್ಲ. ಮಕ್ಕಳಲ್ಲಿ ಕ್ರೀಡಾ ಸಾಮರ್ಥ್ಯವನ್ನು ವರ್ಧಿಸಲು ಚಿಕ್ಕದಾದರೂ ಮಾರ್ಗೋಪಾಯಗಳನ್ನು ಹುಡುಕುತ್ತಿರುವಾಗ ಪಿಟಿಎ ಸಮಿತಿಯ ಮುಂದೆ ಬಂದಿರುವುದು ಫಿಟ್ನೆಸ್ ಪಾರ್ಕ್ ಎಂಬ ಆಲೋಚನೆಯಾಗಿದೆ. ಪಕ್ಕದಲ್ಲಿರುವ ಕಟ್ಟಡಗಳ ನಡುವಿನ ಸಣ್ಣ ಜಾಗವನ್ನು ಉಪಯೋಗಿಸಿಕೊಂಡು ಪಾರ್ಕ್ ಸಿದ್ಧಪಡಿಸಲಾಗಿದೆ. ಫಿಟ್ನೆಸ್ ಪಾರ್ಕ್ ಸಂಪೂರ್ಣ ಸುಸಜ್ಜಿತವಾಗುವ ಸಮಯಕ್ಕೆ 3 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಶಾಲೆಯ ಶಿಕ್ಷಕ ಸುಮೇಶ್ ಅವರು ಪಾರ್ಕ್ನ ಹಿಂಬದಿ ಗೋಡೆಯ ಮೇಲೆ ವಿವಿಧ ಕ್ರೀಡೆಗಳ ಚಿತ್ರಗಳನ್ನು ಬಿಡಿಸಿ ಪಾರ್ಕ್ನ ಅಂದವನ್ನು ಹೆಚ್ಚಿಸಿದರು. ಬಿಡುವಿನ ಸಮಯದಲ್ಲಿ ಮಕ್ಕಳಿಗೆ ದೈಹಿಕ ಉಲ್ಲಾಸವನ್ನು ನೀಡಲು ಪಾರ್ಕ್ ಉಪಯುಕ್ತವಾಗಿದೆ. ಶಾಲಾ ಬಸ್ನಲ್ಲಿ ಹೋಗಿ ಬರುವ ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಬಸ್ಗಾಗಿ ಕಾಯುವ ಸಮಯವನ್ನು ವ್ಯಾಯಾಮಕ್ಕಾಗಿ ಬಳಸಬಹುದು. ಇದೆಲ್ಲದರ ಹೊರತಾಗಿ ಮಕ್ಕಳ ಸುರಕ್ಷತೆ ಕಾಪಾಡಲು ಕಿಟಕಿಗಳಿಗೆ ಸೊಳ್ಳೆ ಪರದೆ ಅಳವಡಿಸುವ ಮೂಲಕವೂ ಪಿಟಿಎ ಸಮಿತಿ ಗಮನ ಸೆಳೆದಿತ್ತು. ಕರಾಟೆ ತರಗತಿಯನ್ನು ಆರಂಭಿಸಲಾಗಿದೆ. ಪೋಷಕರು, ಸ್ಥಳೀಯರು ಹಾಗೂ ನಗರಸಭೆಯಿಂದ ಬೆಂಬಲ ದೊರೆತರೆ ಹೆಚ್ಚಿನ ಮಕ್ಕಳು ಏಕಕಾಲಕ್ಕೆ ಬಳಸಲು ಪಾರ್ಕ್ನಲ್ಲಿ ಉಪಕರಣಗಳ ಸಂಖ್ಯೆ ಹೆಚ್ಚಿಸಲು ಸಿದ್ಧತೆಯಲ್ಲಿದ್ದಾರೆ ಪಿಟಿಎ ಸಮಿತಿ ಎಂದು ಅಧ್ಯಕ್ಷ ರಾಶಿದ್ ಪೂರ್ಣಂ ಮುಖ್ಯ ಶಿಕ್ಷಕಿ ವಿಮಲಕುಮಾರಿ ಹೇಳಿದರು. ಕುಟ್ಟಿಗಳಿಗೆ ಕಳಿಕಾನುಳ್ಳ ಕೂದಲು ವಿಶಾಲವಾದ ಒಂದು ಸೌಕರ್ಯವಿಲ್ಲಾತದೊಂಡ ಪಿಟಿಎ ಕಮಿಟಿ ಆಲೋಚಿಸಿದಾನ ಇಂಗನ ಒಂದು ಫಿಟ್ನೆಸ್ ಪಾರ್ಕ್ ಏರ್ಪಡಿಸಣಮನ್ನ ಅದು ಕಳೆದ ಪ್ರಾವಶ್ಯಂ ವಾರ್ಷಿಕವಾಗಿ ಬಂಧಪಟ್ಟು ಸ್ಕೂಲ್ ಪಿಟಿಎ ಕಮಿಟಿ ಒಂದು ಕೂಪನ್ ಅಡಿಚಿರುನು ಕುಟ್ಟಿಗಳ ರಕ್ಷಿತಾಕ್ಕಳೋಡು ಸಹಕರಿಸಿಟ್ಟು ಒಂದು ಕೂಪನ್ ಅಡಿಚಿರುನು ಅದನ್ನ ಕಿಟ್ಟಿಯ ಫಂಡ್ ಉಪಯೋಗಿಸಿಟ್ಟಾನ ಇತ್ರೇಂ ವಿಶಾಲವಾದ ಒಂದು ಫಿಟ್ನೆಸ್ ಪಾರ್ಕ್ ಇವಡೆ ഞങ്ങൾ തുടക്കം കുറിക്കുന്നത്. അപ്പോൾ അത് വിശാലം ഇനിയും മുമ്പോട്ട് ഇത് വിപുലമാക്കാനാണ് പിടിഎ കമ്മിറ്റി തീരുമാനിച്ചിട്ട്. ആവശ്യമാണ് ഇനിയുള്ള മറ്റുള്ള സാധനങ്ങളെല്ലാം ഫിറ്റ്നസ്സിനാവശ്യമായ മറ്റു സാധനങ്ങൾ ഇപ്പോൾ ഏകദേശം ഒരു 5 ഐറ്റംസ് മാത്രമാണ് കൊണ്ടിട്ടുള്ളത്. കൂടുതലായ എല്ലാ ഐറ്റംസുകൾ കൊണ്ടുവരണമെന്നാണ് പിടിഎ കമ്മിറ്റിക്ക് ആഗ്രഹമുള്ളത്. അത് രക്ഷിതാക്കളുടെയും നാട്ടുകാരുടെ എല്ലാവരുടെ സഹകരണത്തോടു കൂടി അത് യഥാർത്ഥമാകും തന്നെ എന്ന് തന്നെയാണ് ഞങ്ങളുടെ വിശ്വാസം. ന്യൂസ് ബ്യൂറോ കാസർഗോഡ്. ಕೊಂಡೇವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿ ಕರ್ಕಾಟಕ ಮಾಸದ ಔಷಧ ಗಂಜಿ ಕಾರ್ಯಕ್ರಮ ನಡೆಯಿತು. ಹಲವಾರು ಮಂದಿ ಪಾಲ್ಗೊಂಡರು. ಕೊಂಡೇವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿ ಕೇರಳದ ಪ್ರಸಿದ್ಧ ನಾಟ್ಯ ವೈದ್ಯರುಗಳಿಂದ ಕರ್ಕಾಟಕ ಮಾಸದ ಔಷಧ ಗಂಜಿ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಕರ್ನಾಟಕ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರವಿರಾವ್ ವಿಶೇಷ ಉಪನ್ಯಾಸ ನೀಡಿದರು. ಗಂಗಾಧರನ್ ಉಣ್ಣಿಮಲಪುರಂ ಆರೋಗ್ಯ ಮಾಹಿತಿ ಶಿಬಿರ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ 2024ನೇ ಸಾಲಿನ ಆಯುಶ್ರೀ ಪ್ರಶಸ್ತಿಯನ್ನು ಕೆನ್ನಿಂಗಾರು ಸಸಿಹಿತ್ಲುವಿನ ಪ್ರಸಿದ್ಧ ನಾಟಿ ವೈದ್ಯ ಶ್ಯಾಮಲರೈಯವರಿಗೆ ನೀಡಲಾಯಿತು. ಹಲವಾರು ಮಂದಿ ಕಾರ್ಯಕ್ರಮದಲ್ಲೇ ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಜಾಗೃತಿ ಟ್ರಸ್ಟ್ ಬೆಂಗಳೂರು ಸಂಸ್ಥೆ ಹಾಗೂ ರೋಟರಿ ರಿಚ್ಮೆಂಟ್ ಟೌನ್ ಬೆಂಗಳೂರು ಜಂಟಿಯಾಗಿ ಗುರುವಂದನ ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಿತು. ಸಮಾಜ ಸೇವಕಿ ಲಕ್ಷ್ಮೀದೇವಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಿ ನಾಗೇಶ್ ನೇತೃತ್ವದ ಜಾಗೃತಿ ಟ್ರಸ್ಟ್ ಬೆಂಗಳೂರು ಸಂಸ್ಥೆ ಹಾಗೂ ರೋಟರಿ ರಿಚ್ಮ್ಯಾನ್ ಟೌನ್ ಬೆಂಗಳೂರು ಜಂಟಿಯಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪುರವರ ಜನ್ಮಸ್ಥಳವಾದ ಕುಪ್ಪಳ್ಳಿಯ ಪುಣ್ಯಮಣ್ಣಿನಲ್ಲಿನ ಕುವೆಂಪು ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಿದ ಗುರುವಂತನ ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಅದ್ದೂರಿಯಾಗಿ ನಡೆಯಿತು. ಸಮಾಜ ಸೇವಕಿ ಲಕ್ಷ್ಮೀದೇವಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸದಾಶಿವಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಸುರೇಶ್ ಕುಮಾರ್, ಶ್ರೀಕಾಂತ್ ಮಂಗಳಂ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಡಾಕ್ಟರ್ ಬಿಎಸ್ ಮಂಜುನಾಥ್ ಅವರ ಭಾವಜೀವಿಯ ಅನುಭವ ಲಹರಿ ಕವನ ಸಂಕಲನವನ್ನು ಕಾಸರಗೋಡಿನ ಆಯುರ್ವೇದ ವೈದ್ಯೆ ಕವಯತ್ರಿ ಸಂಘಟಕಿಯಾದ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಲೋಕಾರ್ಪಣೆ ಮಾಡಿದ್ದರು. ಜಾಗೃತಿ ಟ್ರಸ್ಟ್ನ ಅಧ್ಯಕ್ಷ ನಾಗೇಶ್, ಜಾಗೃತಿ ಟ್ರಸ್ಟ್ನ ನಿರ್ದೇಶಕರು ಬಿಎನ್ ಅಂಬಿಕಾ, ಮಂಜುಳಾ ನಾಗೇಶ್ ಮುಂತಾದ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪಾವನ ಐತಾಳ್, ಅಶ್ವಿನಿ ಐತಾಳ್ ಪ್ರಾರ್ಥನೆ ಹಾಡಿದರು. ಬಿಡುಗಡೆಗೊಂಡ ಕವನ ಸಂಕಲನದ ಮೊದಲ ಅಂತರಂಗ ಶೀರ್ಷಿಕೆಯ ಕವನದ ಮೊದಲ 2 ಚರಣಗಳನ್ನು ಜಿವಿ ರಾಹುಲ್ ಸಂಗೀತ ನಿರ್ದೇಶನದಲ್ಲಿ ಗಾಯಕ ಗುರುರಾಜ್ ಕಾಸರಗೋಡು ಹಾಡಿದರು. ಸಾಹಿತಿಗಳು, ಸಂಘಟಕರು, ಗಾಯಕರು, ಗಡಿನಾಡು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಗುರುರಾಜ್ ಕಾಸರಗೋಡು ಅವರನ್ನು ಕಲಾರತ್ನ ಬಿರುದು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಕೃತಿ ಬಿಡುಗಡೆಗೊಳಿಸಿದ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಹಾಗೂ ಹಲವಾರು ಸಾಧಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನ ನೃತ್ಯ ವೈಭವ ನಡೆಯಿತು. ಕಾರ್ಯಕ್ರಮದ ನಿರೂಪಣೆ ಹಾಗೂ ಸಾಹಿತ್ಯ ಪ್ರಸ್ತುತಿಯನ್ನು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನಡೆಸಿಕೊಟ್ಟರು. ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಪಾವನ ಐತಾಳ್, ಅಕ್ಷತಾ ಅಡಿಗ, ಅಶ್ವಿನಿ ಐತಾಳ್, ಶ್ರದ್ಧಾ ಎಎಸ್, ಮಧುರ, ಸರೋಜಾ, ದೀಕ್ಷಾ, ಸುನೇತ್ರ ಉಡುಪ, ಭೂಮಿಕಾ ಉಡುಪ, ನಿವೇದಿತಾ, ಶ್ರೀಲತಾ ಮುಂತಾದ ಸಂಸ್ಥೆಯ ಕಲಾವಿದರು ಕಲಾ ಪ್ರದರ್ಶನ ನೀಡಿದರು. ಡಾಕ್ಟರ್ ಬಿಎಸ್ ಮಂಜುನಾಥ್ ಭಾಗವಹಿಸಿದ ಕಲಾವಿದರಿಗೆ ನಗದು ಬಹುಮಾನ ನೀಡಿದರು.
ಎಲ್ಲಾ ಕಲಾವಿದರಿಗೆ ಜಾಗೃತಿ ಟ್ರಸ್ಟ್ ವತಿಯಿಂದ ಸ್ಮರಣಿಕೆ ಹಾಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ ತೀವ್ರವಾಗಿದೆ ಮಳೆ, ನೀರು ನುಗ್ಗಿದೆ ತಗ್ಗು ಪ್ರದೇಶಗಳಿಗೆ. ಕಾಸರಗೋಡು ನಗರಸಭೆಯ ಕಾಜಿಲೇನ್ ವಾರ್ಡ್, ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಕೋಟೆಕುಂದ್ ಕಲ್ಲಂಗೈ ವಾರ್ಡ್ಗಳಿಗಿರುವ ಉಪಚುನಾವಣೆ ಫಲಿತಾಂಶಗಳ ಘೋಷಣೆ. ಕಾಸರಗೋಡು ನಗರಸಭೆಯ 24ನೇ ವಾರ್ಡ್ನಲ್ಲಿ ನಡೆದ ಉಪಚುನಾವಣೆ ವಿಜಯ ಸಾಧಿಸಿದ ಯುಡಿಎಫ್ ಅಭ್ಯರ್ಥಿ ಹನೀಫ್ ಕೆಎಂ. ವಯನಾಡ್ ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಮುಂದಾಗಿದೆ ಕಾಸರಗೋಡು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್. ಅಗತ್ಯ ವಸ್ತುಗಳ ಸಂಗ್ರಹ ಕೇಂದ್ರ ಮುಂದುವರೆಯಲಿದೆ ಮುಂದಿನ ದಿನಗಳಲ್ಲಿಯೂ. ಅತಿ ವೇಗದಲ್ಲಿ ಪ್ರಗತಿ ಹೊಂದುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ, ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ 100ಕ್ಕೂ ಅಧಿಕ ಆಟೋರಿಕ್ಷಾ ಕಾರ್ಮಿಕರು ಆತಂಕದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.